ಪಂದ್ಯ ಸೋತ ನಂತರ ಪಾಕಿಸ್ತಾನ್ ತಂಡದ ಆಟಗಾರ ಮೊಹಮ್ಮದ್ ರಿಜ್ವಾನ್ ಅವರು ಇದನ್ನು ಹೇಳಿದ್ದಾರೆ ಏನು ಹೇಳಿದರು ಮೊಹಮ್ಮದ್ ರಿಜ್ವಾನ್ ಅವರು ಮೊಹಮ್ಮದ್ ರಿಜ್ವಾನ್ ಅವರು ಇವತ್ತಿನ ಪಂದ್ಯದಲ್ಲಿ ಕಳಪೆ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಆದರೆ ಮೊಹಮ್ಮದ್ ರಿಜ್ವಾನ್ ಅವರು ಕರೆಕ್ಟಾದ ಗೇಮ್ ಪ್ಲನ್ನ ಕೂಡ ಮಾಡಿದ್ರು ಇವತ್ತು ಟೀಂ ಇಂಡಿಯಾದ ಬಗ್ಗೆ ಮಾತಾಡಿದರೆ ಜೊತೆಗೆ ಈ ಒಂದು ಪಂದ್ಯದ ಬಗ್ಗೆ ಕೂಡ ಮಾತಾಡಿದರೆ ಮೊಹಮ್ಮದ್ ರಿಜ್ವಾನ್ ಅವರು ಏನು ಹೇಳ್ತಾರೆ ಪ್ರತಿಯೊಂದು ಕೂಡ ನಾನು ನಿಮಗೆ ತಿಳಿಸಿಕೊಡ್ತಾ ಬರ್ತೀನಿ ವಿಡಿಯೋ ಇಷ್ಟ ಆಗಿಂತ ಮುಂಚೆ ಲೈಕ್ ಮಾಡ್ತಾ ಬನ್ನಿ ಮೊಹಮ್ಮದ್ ರಿಜ್ವಾನ್ ಅವರು ಏನು ಹೇಳಿದ್ರಪ್ಪ ಇವತ್ತು ಪ್ರೆಸ್ ಕಾನ್ಫರೆನ್ಸಲ್ಲಿ ನೋಡೋದಾದ್ರೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದಾರೆ ಟೀಮ್ ಇಂಡಿಯಾ ಮೋಸ ಮಾಡಿ ಪಂದ್ಯವನ್ನು ಗೆದ್ದಿದೆ ಅಂತ ಅಂಪೈರ್ಗಳು ಮೋಸ ಮಾಡಿದ್ದಾರೆ ಕೊನೆ ಓವರ್ ಅಂತೂ ನಮಗೆ ತುಂಬಾ ಮೋಸ ಆಗಿದೆ ಅದು ನೋ ಬಾಲ್ ಇಲ್ಲ ವಿರಾಟ್ ಕೊಹ್ಲಿ ಹೊಡೆದಂತ ಸಿಕ್ಸ್ ಅದು ನೋ ಬಾಲ್ ಇಲ್ಲ ಬಾಲ್ ಕೊಟ್ಟಿದ್ದು ಅಂಪೈರ್ ಅದಾದ ನಂತರ ವಿಕೆಟ್ಗೆ ಬಿದ್ದಾದ ನಂತರ ಮೂರು ಬೈಸ್ ಕೂಡ ಹೋಗಿದೆ ಅದು ನಮಗೆ ರೂಲ್ಸ್ ಕರೆಕ್ಟಾಗಿ ಗೊತ್ತಿಲ್ಲ ಅಲ್ಲಿ ನಮಗೆ ಭಾರತ ತಂಡ ಮತ್ತು ಅಂಪೈರ್ಗಳು ಇಬ್ಬರು ಕೂಡ ಮೋಸ ಮಾಡಿ ಪಂದ್ಯವನ್ನು ಗೆದ್ದಿದ್ದಾರೆ ಆದರೂ ನಾವು ಟೀಮ್ ಇಂಡಿಯಾ ತಂಡವನ್ನು ಬಿಡೋದಿಲ್ಲ ಸೆಮಿಫೈನಲ್ ಅಥವಾ ಫೈನಲ್ಸ್ ಅಲ್ಲಿ ಭಾರತ ತಂಡವನ್ನು ಸೋಲಿಸ್ತೀರಿ ಏಷ್ಯಾ ಕಪ್ ಅಲ್ಲಿ ಯಾವ ರೀತಿ ಸೋಲಿಸಿದ್ರು ಅದೇ ತರ ಸೋಲಿಸ್ತೀರಿ ಅಂತ ಮೊಹಮ್ಮದ್ ರಿಜ್ವಾನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಟೀಮ್ ಇಂಡಿಯಾದ ಪರ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂದ ಅತಿ ಹೆಚ್ಚು ರನ್ ಗಳನ್ನು ಬಂತು ಸೂರ್ಯಕುಮಾರ್ ಯಾದವ್ ಓಕೆ ಓಕೆ ಇನ್ನಿಂಗ್ಸ್ ಕೂಡ ಆಡಿಲ್ಲ ನಮ್ಮ ಟೀಮ್ ಇಂಡಿಯಾದ ಓಪನರ್ಸ್ ಕಳಪೆ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಬಾಬರ್ ಅಜಮ್ ಮೊಹಮ್ಮದ್ ರಿಜ್ವಾನ್ ಪ್ರದರ್ಶನ ಕೊಟ್ಟಿದ್ದಾರೆ ಸೋತ ಮೇಲೆ ಎಲ್ಲರೂ ಇದೇ ತರಾನೇ ಹೇಳ್ತಾ ಹೋಗ್ತಾರೆ ಭಾರತ ಹಾಗೂ ಪಾಕಿಸ್ತಾನ ತಂಡದ ಬಗ್ಗೆ ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಮಾಡ್ತಾ ಬನ್ನಿ ಟೀಮ್ ಇಂಡಿಯಾ ಬರ್ಜರಿಯಾದಂತಹ ಜಯಬೇರಿ ಬಾರಿಸಿದೆ ನಾಲ್ಕು ವಿಕೆಟ್ ಇಂಪಾರ್ಟೆಂಟ್ ನಾಲ್ಕು ವಿಕೆಟ್ ಗಳಿಂದ ಬರ್ಜರಿ ಜಯಬೇರಿ ನಮ್ಮ ಟೀಮ್ ಇಂಡಿಯಾ ಬಾರಿಸಿದೆ ಟೀಮ್ ಇಂಡಿಯಾ ಗೆದ್ದ ಮೇಲೆ ಎಲ್ಲರೂ ಕೂಡ ಬರ್ಜರಿಯಾದಂತಹ ಒಂದು ಸೆಲೆಬ್ರೇಷನ್ ಮಾಡಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತು